ನೋಡಿ, 100 ವರ್ಷ ಇರುತ್ತೆ ರಸ್ತೆ ಅಂತ ಗ್ಯಾರಂಟಿ ಕೊಡ್ತಾರೆ, ಆದರೆ ಒಂದೇ ವಾರಕ್ಕೆ ರಸ್ತೆ ಕಿತ್ತು ಬರುತ್ತೆ. ಅದು ಯಾವ ರೀತಿಗೆ ಕಿತ್ತು ಬರುತ್ತೆ? ರೊಟ್ಟಿ ಕಿತ್ತು ಬಂದಂಗೆ ಕಿತ್ತು ಬರುವಂಥದ್ದು. ಸೊ ಕಳಪೆ ಕಾಮಗಾರಿಯಿಂದ ಇಡೀ ರಸ್ತೆ ಇವತ್ತು ಇಂಥ ಅಧ್ವಾನ ಎದ್ದು ಹೋಗಿದೆ. ಕಮಿಷನ್ ಆಸೆಗೆ ಹಾಗಾದರೆ ಕೋಟಿ ಕೋಟಿ ವೆಚ್ಚದ ಡಾಂಬರ್ ರಸ್ತೆ ಈ ರೀತಿಯಾಗಿ ಬಲಿಯಾಯ್ತ ಅನ್ನೋದು. ಚಿತ್ರದುರ್ಗ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಳಪೆ ಕಾಮಗಾರಿಗೆ ಜನರು ಅಕ್ಷರಶಃ ಕಿಡಿಕಾರ್ತಾ ಇದ್ದಾರೆ. ಇದು ನಡೆದಿರ್ತಕ್ಕಂಥದ್ದು ಸೊಂಡೇಕೊಳ ಗೊಡಬನಾಳ್ ನಡುವಿನ 8 ಕಿಲೋಮೀಟರ್ ರಸ್ತೆ ಈ ರೀತಿಯಾಗಿ ಕಳಪೆ ಕಾಮಗಾರಿಯಿಂದ ಕೂಡಿದೆ. ಕಾಮಗಾರಿ ನಡೆದು ತುಂಬ ವರ್ಷಗಳು ಏನಾಗಿಲ್ಲ, ಜಸ್ಟ್ 1 ವಾರ ಆಗಿದೆ ಅಷ್ಟೇ. ಜಸ್ಟ್ ಒಂದೇ ವಾರಕ್ಕೆ ರಸ್ತೆ ಕಿತ್ತು ಬರ್ತಾ ಇದೆ. ಕೆ ಸಿ ವೀರೇಂದ್ರ ಪಪ್ಪಿ ಸ್ನೇಹ ಬಳಗದಿಂದ ಕಳಪೆ ರಸ್ತೆಯ ವಿರುದ್ಧ ಪ್ರೊಟೆಸ್ಟನ್ನು ಮಾಡಲಾಗಿದೆ. ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯ ಅಡಿ 3,17,00,000 ರೂಪಾಯಿ ಖರ್ಚು ಮಾಡಿದ್ದಾರಂತೆ. ಕಾಮಗಾರಿ ನಿಯಮ ಗಾಳಿಗೆ ತೂರಿ ರಸ್ತೆ ಮಾಡಿರ್ತಕ್ಕಂಥದ್ದು ಕಾಂಟ್ರಾಕ್ಟರ್ ಗುತ್ತಿಗೆದಾರ ಡಿಒ ರಾಜು ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ಪ, ಊರಿಗೆ ರಸ್ತೆ ಬಂತು ಅಂತ ಖುಷಿಯಲ್ಲಿದ್ದಂಥ ಜನರಿಗೆ ಕಳಪೆ ಕಾಮಗಾರಿಯನ್ನು ನೋಡಿ ಅಕ್ಷರಶಃ ಅವರು ಶಾಕ್ಗಾಗ್ಬಿಟ್ಟಿದ್ದಾರೆ. ಯಾಕಪ್ಪ ಈ ಕಾಮಗಾರಿ ಮಾಡಿದ್ರು, ಹಾಗೆ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನೋ ಮಟ್ಟಕ್ಕೆ ಜನರು ಬಂದಿರತಕ್ಕಂಥದ್ದು. ಜನರ ತೆರಿಗೆ ಹಣ ಎಲ್ಲವೂ ಸಹ ಯಾರೊಬ್ಬ ಬೇರೆಯೊಬ್ಬರ ಜೇಬು ತುಂಬಿರ್ತಕ್ಕಂಥದ್ದು. ಸುಸಜ್ಜಿತವಾದಂಥ ರಸ್ತೆಯನ್ನು ನಿರ್ಮಿಸಿಕೊಡಿ ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಇದೇ ಜಿಲ್ಲೆಯ ಒಬ್ಬರು ಶಾಸಕರು ಜೊತೆಗೆ ಬಿಜೆಪಿ ಪಕ್ಷದ ಶಾಸಕರೇ ಒಂದು ಆರೋಪವನ್ನು ಮಾಡಿದರು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಮತ್ತೊಂದು ಇಂಥದ್ದೇ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಇಲ್ಲ ಅವತ್ತೇ ಹೋಗಿದ್ವಿ ನಮ್ಮೂರ್ ಕೆಲಸ ಇದು ಎಲ್ಲಾದ್ರೂ ಮಾಡ್ತೀವಿ. ರೈತರು ದೊಡ್ಡ ಮಾಡ್ರಿ ಸಮಸ್ಯೆ ಇಲ್ಲ ಅವತ್ತೇ ಹೋಗಿದ್ವಿ ಕೊಡಮಾನಂದ ನಮ್ಮೂರಿಗೆ ಸೊನ್ನೆ ಕೊಡಕ್ಕೆ ಬರೋ ರೋಡ್ ಸರಿ ಇಲ್ಲ, ಅರ್ಧ ಇಂಚು ಹಾಕಿಲ್ಲ. ಈ ರೋಡ್ ನನಗೆ ಬೇಕಲ್ಲ, ಈ ರೋಡ್ ಮಾಡಿದ್ರೆ ಮುಂದೆ ಬಹಳ ತೊಂದರೆ ಆಗುತ್ತೆ. ಇದನ್ನ ಕಂಪ್ಲೀಟ್ ಬಂದು ಎಂಕ್ವೈರಿ ಮಾಡಿ ಇದು ಮಾಡಿ, ಇಲ್ಲ ಅಂದ್ರೆ ಬಿಲ್ ಮಾಡಕ್ ನಾವು ಸಾಯಿಲ್ಲ. ಏನು ಮಾಡಿದ್ರೆ ಅಂಬದು ಏನು 15 ಇಂಚು ರೋಡ್ ಇಲ್ಲ, ಯಾವ 3 ತಿಂಗಳು ಬರೋದು ರೋಡ್, ಅದು ಯಾವ ಒಂದು ಬಿಟ್ಟು ಕೊಡ್ತಾನೆ, ಯಾವ ಒಂದು ಮಾಡ್ತಾನೆ ಸರ್ಕಾರದ ಅಂತ ಏನಂತದ ಅನ್ಯಾಯ ಆಗಲ್ಲ. ಅದು ರೈತರಿಗೆ ಸೊಂಡೆಕೊಳದ ಗ್ರಾಮ ಪಂಚಾಯತಿ ರೋಡು ಬುಡನಾಟು ಸೊಂಡೆಕೊಳ, ಇದು ಮೆಟ್ಲಿಂಗ್ ಬರೋ ಒಂದ್ ಇಂಚ್ ರೋಡ್ ಮಾಡಿದ್ದಾರೆ. ಆಮೇಲೆ ಕೆಳಗೆ ಮೆಟ್ಲಿಂಗ್ ಕ್ಲೀನ್ ಆಗಿ ಆಗಿಲ್ಲ, ಇಂಪಾರ್ಟೆಂಟ್ ಮೆಟ್ಲಿಂಗ್ ಕ್ಲೀನ್ ಆಗಿಲ್ಲ. ಮೆಟ್ಲಿಂಗ್ ಎಲ್ಲ ಕ್ಲೀನ್ ಆಗಿ ಮಾಡಿ ಒಂದ್ ಸ್ವಲ್ಪ ಇದು ಮಾಡಿ ದಪ್ಪನಾಗೆ 3 ಇಂಚ್ ತಾರ ಹಾಕ್ಬೇಕು, 3 ಇಂಚ್ ತಾರ ಹಾಕ್ಬೇಕು. ಹಂಗಾದ್ರೆ ಮಾತ್ರ ಇದಿರುತ್ತೆ, ಅಲ್ಲಲ್ಲ ಇಲ್ಲ ಅಂದ್ರೆ ನೆಕ್ಸ್ಟ್ ಇದು ಬಸವನ ಜಯಂತಿ, ಈಗ ನಮ್ದು ಈರಣ್ಣನ ಜಾತ್ರೆ ಐತೆ, ನೆಕ್ಸ್ಟ್ ಈರಣ್ಣನ ಜಾತ್ರೆ ಬರೋತ್ತಿಗೆ ಇಲ್ಲಿ ಬಹಳ ದೊಡ್ಡ ದೊಡ್ಡ ಗುಂಡುಗಳು ಬೀಳ್ತಾವ. ಒಂದು 10 ತಿಂಗಳು ಇದು ರೋಡ್ ಇರ್ಬೋದು ಅಷ್ಟೇ, 10 ತಿಂಗಳು ಇರಲ್ಲ, ಅದ್ರೊಳಗೆ ಮತ್ ಕ್ಲೋಸ್ ಆಗುತ್ತೆ, ಮತ್ತೆ ಮಾಡಿಸ್ಬೇಕು. ಮಾಡ್ಸಾರ ಯಾರು ಎಲೆಕ್ಷನ್ ಬಂತು ಅಷ್ಟೊತ್ತಿಗೆ ಅವ್ರು ಕಿತ್ತಾಡ್ತಾರೆ ಸರ್ಕಾರ ಮಾಡ್ಕೊಳಕ್ಕೆ, ಇನ್ನು 10 ವರ್ಷ ಬೇಕಿದ್ರು ರೋಡ್ ರೆಡಿ ಆಗಕ್ಕೆ. ಜನಗಳ ಪರಿಸ್ಥಿತಿ ಏನು,